ಹಾಯ್ ಹಲೋ ವೀಕ್ಷಕ್ರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ತಮಗೇನಾದ್ರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇನ್ನೊಬ್ಬರ ದೃಷ್ಟಿಯಲ್ಲಿ ನಾವು ಕರಿಬೇವಾದರೂ ಅಡ್ಡಿ ಇಲ್ಲ, ಆದರೆ ಕರಿಬೇವು ಆಗಬಾರ್ದು. ಸ್ನೇಹಿತರೆ, ಕಹಿ ಬೇವು ಹಾಗೆ ಕರಿಬೇವು ಎರಡಕ್ಕೂ ಕೂಡ ತುಂಬಾ ವ್ಯತ್ಯಾಸ ಇದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಬರುವಂತಹ ಸಂದರ್ಭಗಳಿಗೂ ಕೂಡ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಸೊ ಕಹಿ ಬೇವಾದರೂ ಅಂದರೆ ಜನಗಳು ನಾವೇನಾದರೂ ಒಳ್ಳೆಯದನ್ನು ಹೇಳಿದಾಗ ತುಂಬ ಈಸಿಯಾಗಿ ಯಾರೂ ಕೂಡ ನಂಬೋದಿಲ್ಲ. ಆದರೆ ಯಾರಾದರೂ ಒಬ್ಬರು ಬಂದು ನಗ್ತಾ ನಗ್ತಾ ಮಾತಾಡ್ತಾ ಇದ್ದಾರೆ, ಆದರೆ ಅವ್ರು ಹೇಳುವಂತಹ ಉದ್ದೇಶದಲ್ಲಿ ಏನೋ ಒಂದು ಕೆಟ್ಟದ್ದು ಹೇಳ್ತಾ ಇದ್ದಾರೆ ಅವರು ಅಂದಾಗ ಅದನ್ನು ತುಂಬಾ ಈಸಿಯಾಗಿ ನಂಬ್ತಾರೆ. ಆದರೆ ನಾವು ಅವರಿಗೆ ಇಷ್ಟ ಆಗದೇ ಇರುವಂತಹ ವಿಚಾರಗಳನ್ನು, ಅದರಲ್ಲಿರುವಂತಹ ಸತ್ಯನ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅವ್ರಿಗೆ ಅದು ಅರ್ಥನೇ ಆಗ್ತಾ ಇರೋದಿಲ್ಲ. ಅದಕ್ಕೆ ಹೇಳೋದು ಅದು ಬಂದುಬಿಟ್ಟು ಕಹಿ ಬೇವಾಗುತ್ತೆ. ಅಂದರೆ ನಾವು ಕೆಟ್ಟದ್ದನ್ನು ಹೇಳ್ತಾ ಇದ್ದೀವಿ. ಇವಾಗ ಯುಗಾದಿ ಹಬ್ಬ ಕೂಡ ಆಗೋಯ್ತು. ಸೊ ಇವಾಗ ಬೇವು ಅಂದರೆ ಏನು ಹೇಳಿ, ಅದು ನಮ್ಮ ಜೀವನಕ್ಕೆ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಮುಖ್ಯ ಅಲ್ವಾ? ಸೊ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆದರೆ ಅದನ್ನು ತಿನ್ನೋಕ್ಕೆ ತುಂಬಾ ಕಷ್ಟ ಅಲ್ವಾ? ಕಹಿ ಇರುತ್ತೆ, ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಇವಾಗ ಸಕ್ಕರೆ ತಗೊಳ್ಳಿ. ಸೊ ಸಕ್ಕರೆ ನೋಡೋಕ್ಕೆ ಆಗ್ಬೋದು, ತಿನ್ನೋಕ್ಕೆ ಆಗ್ಬೋದು, ಎಷ್ಟು ಟೇಸ್ಟಿಯಾಗಿರುತ್ತೆ, ಆದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಇದೇ ರೀತಿಯಾದಂತಹ ಜನಗಳು ನಮ್ಮ ಜೀವನದಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಆದರೆ ನಾವು ಯಾರ ಮಾತನ್ನು ಕೇಳ್ತೀವಿ ಅಂದರೆ, ಕರಿಬೇವನ್ನ ನಾವು ತಗೊಳ್ತೀವ ಅಥವಾ ಕಹಿಬೇವನ್ನ ನಾವು ತಗೊಳ್ತೀವ ಅಥವಾ ಕರಿಬೇವು ನಾವು ಹಾಕ್ತೀವ ಅನ್ನೋದು ತುಂಬಾ ಮುಖ್ಯ. ಕರಿಬೇವು ಅಂದರೆ ಏನು ಹೇಳಿ, ಇವಾಗ ಕರಿಬೇವಿನ ಸೊಪ್ಪು ಬರುತ್ತಲ್ವಾ, ಸೊ ಅದನ್ನು ಒಗ್ಗರಣೆಗೆ ಹಾಕ್ತೀವಿ. ಸೊ ಅದೇ ರೀತಿ ತುಂಬ ಜನ ಬಂದು ನಮ್ಮ ಜೀವನಕ್ಕೂ ಕೂಡ ಒಗ್ಗರಣೆ ಹಾಕಿ ಹೋಗೋರು ಇರ್ತಾರೆ. ಅಂದರೆ ಇರುವಂತಹ ಕಷ್ಟಗಳನ್ನು ಇನ್ನೂ ಕೂಡ ಜಾಸ್ತಿ ಮಾಡೋರು. ಅಂಥವ್ರಿಗಂತೂ ಜೀವನದಲ್ಲಿ ಬರನೇ ಇಲ್ಲ ಬಿಡಿ, ತುಂಬ ಜನ ಇರ್ತಾರೆ ಅದೇ ರೀತಿ. ಸೊ ಯಾರಾದರೂ ಒಬ್ಬರು ಬೆಳೀತಾ ಇದ್ದಾರೆ, ಜೀವನದಲ್ಲಿ ಏನೋ ಒಂದು ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅಂದಾಗ ಅಲ್ಲಿ ಪ್ರೋತ್ಸಾಹ ನೀಡೋರಿಗಿಂತ ಹಿಂದೆ ಕಾಲೆಳೆಯೋರೇ ಜಾಸ್ತಿ. ಕೆಲವೊಬ್ಬರು ನೇರವಾಗಿ ಬಂದು ಕಾಲೆಳೆದ್ರೆ ಇನ್ನು ಕೆಲವೊಬ್ಬರು ನಮ್ಮ ಜೊತೆಯಲ್ಲಿ ನಮ್ಮ ಜೊತೆನೆ ಚೆನ್ನಾಗೇ ಇದ್ಬಿಟ್ಟು ನಾವು ಜೀವನದಲ್ಲಿ ಮುಂದೆ ಬರೋದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಒಳಗೊಳಗೇ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ನಮಗೆ ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಬಿಟ್ಟು ನಾವು ಜೀವನದಲ್ಲಿ ಮುಂದೆ ಬರೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಯಾರ ಮಾತನ್ನು ಕೇಳ್ತಾ ಇದ್ದೀರಾ, ಯಾವ ಸಜೆಷನ್ಸನ್ನು ತೊಗೊಳ್ತಾ ಇದ್ದೀರಾ, ಯಾವುದಕ್ಕೆ ನೀವು ಅತಿ ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಮರೀದೇ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯ, ಹಾಗೆ ನಿಮ್ಮ ಜೀವನದಲ್ಲಿ ಈ ರೀತಿ ಏನಾದ್ರು ಒಂದು ಸಂದರ್ಭ ಸೃಷ್ಟಿ ಆಗಿತ್ತ ಅನ್ನೋದನ್ನ ಕಮೆಂಟಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಎವ್ರಿಡೇ ಇದೇ ರೀತಿಯಾದಂತಹ ಮೋಟಿವೇಶನಲ್ ವಿಡಿಯೋಸ್ ನಿಮಗಾಗಿ ನಾನು ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.